ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಹೊಸ ವಿಡಿಯೋನ ತಪ್ಪದೆ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್. ಭಾರತ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದು ದೊಡ್ಡ ಯೋಜನೆಯನ್ನು ಮೋದಿ ಜಾರಿಗೊಳಿಸಲಿದ್ದಾರೆ. ಬಡತನ ಮತ್ತು ಪೌಷ್ಟಿಕ ಆಹಾರದ ಸಮಸ್ಯೆಗಳನ್ನು ನೀಗಿಸಲು ಸುಲಭವಾಗಿ ಈ ಯೋಜನೆಯನ್ನು ತುಂಬ ಉಪಯೋಗಕರವಾಗಲಿದೆ. ಈ ಯೋಜನೆ ಯಾವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಮೋದಿಯವರು ತರುತ್ತಿರುವ ಮೊದಲನೇ ಯೋಜನಾ ಯಾವುದು ಎಂದರೆ ಸಾರ್ವತ್ರಿಕ ಕನಿಷ್ಠ ಆದಾಯ ಅಂತ. ಈ ಯೋಜನೆಯ ಪ್ರಕಾರ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಅವರ ಬ್ಯಾಂಕಿನ ಖಾತೆಯಲ್ಲಿ ನೇರವಾಗಿ 2,500 ರೂಪಾಯಿಗಳು ಬಂದು ಬೀಳಲಿದೆ. ದೇಶದ ಜನಸಂಖ್ಯೆಯಲ್ಲಿ 27% ಬಡವರು ಇದ್ದಾರೆ. ಅವರ ಹಸಿವು ನೀಗಿಸಲು ಈ ಯೋಜನೆ ಉಪಯೋಗಕರ ಆಗಲಿದೆ. ಈ ಯೋಜನೆಯನ್ನು ಮಾರ್ಚ್ನಿಂದ ಜಾರಿಗೆ ತರಲು ಎಲ್ಲಾ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹಾಗಾದರೆ ಈ ಯೋಜನೆಯು ಬಡವರಿಗೆ ತುಂಬಾ ಉಪಯೋಗಕರವಾಗಿರುತ್ತದೆ, ಆದರೆ ರೈತರಿಗೆ ಮೋದಿಯವರು ಏನು ಮಾಡುತ್ತಿದ್ದಾರೆ ಎಂದು ನೀವು ಕೇಳಬಹುದು. ಈ ಮುಂದಿನ ಯೋಜನೆಯ ಬಗ್ಗೆ ಈಗ ಕೇಳಿ. ರೈತರಿಗಾಗಿ ರೈತ ಬಂಧು ಯೋಜನೆ ಜಾರಿಗೆ ತರಲು ಮುಂದಾಗಿದ್ದಾರೆ ಮೋದಿಯವರು. ಇದರ ಪ್ರಕಾರ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಪ್ರತಿ ತಿಂಗಳು ಎಕರೆಗೆ ತಲಾ 4,000 ನೀಡುವ ಯೋಜನೆಯನ್ನು ತರಲಿದ್ದಾರೆ. ಗರಿಷ್ಠ 8,000 ಕೂಡ ಕೊಡಬಹುದು ಎಂದು ಮೋದಿಯವರು ತಿಳಿಸಿದ್ದಾರೆ. ಈ ಎರಡು ಯೋಜನೆಗಳು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಜಾರಿಗೆ ಮಾಡಲು ಮುಂದಾಗಿದ್ದಾರೆ ಪ್ರಧಾನಿ ಮೋದಿ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಎಲ್ಲ ವರ್ಗದವರಿಗೆ ಸಿಹಿ ಸುದ್ದಿ ನೀಡಲಿದ್ದಾರೆ. ಏನೇ ಆಗಲಿ, ಆದರೂ ಈ ಎರಡು ಯೋಜನೆಗಳು ಜನರಿಗೆ ತುಂಬಾ ಉಪಯೋಗಕರವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯ ಒಂದು ಒಳ್ಳೆಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.